ಜೋಡಿಸಿದ ಘನಾಕೃತಿಗಳ ಘನಫಲವನ್ನು ಕಂಡುಹಿಡಿಯುವಂಥದ್ದು ಈ ಒಂದು ಉದಾಹರಣೆಯನ್ನು ಗಮನಿಸಿ ಇಲ್ಲಿ ಒಂದು ಘನಕೃತಿಯನ್ನು ಕೊಡಲಾಗಿದೆ ಈ ಒಂದು ಘನಾಕೃತಿಯ ಒಂದು ಘನಫಲವನ್ನು ನಾವು ಕಂಡುಹಿಡಿಬೇಕು ಯಾವುದೇ ಒಂದು ವಸ್ತುವಿನ ಘನಫಲ ಅಂತಂದರೆ ಆರ್ಕೆಮಡಿಸ್ ರವರ ಪ್ರಕಾರ ಈ ಒಂದು ವಸ್ತುವನ್ನು ನೀರಿನಲ್ಲಿ ನಾವು ಹುಡುಗಿಸಿದಾಗ ಹೊರಚೆಲ್ಲಿದಂತಹ ನೀರು ಈ ಒಂದು ವಸ್ತುವಿನ ಒಂದು ಘನಫಲಕ್ಕೆ ಸಮವಾಗಿರುತ್ತೆ ಅಂತ ಅದೇ ರೀತಿ ಈ ಒಂದು ಕೊಟ್ಟಿರ್ತಕ್ಕಂತ ಒಂದು ಘನಾಕೃತಿಯನ್ನ ಸೂಕ್ಷ್ಮವಾಗಿ ಗಮನಿಸಿ ಒಂದೇ ರೀತಿಯ ಆಕೃತಿಯಿಂದ ಆಗಿದೆಯಾ ಅಥವಾ ಬೇರೆ ಬೇರೆ ರೀತಿಯ ಆಕೃತಿಗಳನ್ನ ಜೋಡಣೆ ಮಾಡಿ ಮಾಡಲ್ಪಟ್ಟಿದೆಯಾ ಅಂತ ಗಮನಿಸಿ ಖಂಡಿತ ಇದು ಬೇರೆ ಬೇರೆ ಘನಾಕೃತಿಗಳನ್ನ ಜೋಡಿಸಿ ಮಾಡಿದಂತಹ ಒಂದು ಆಕೃತಿಯಾಗಿದೆ ಇದು ಒಂದು ಶಂಕು ಇಲ್ಲಿ ಒಂದು ಸಿಲಿಂಡರ್ ಇಲ್ಲಿ ಒಂದು ಅರ್ಧಗೋಳ ಹೆಮಿಸ್ಪಿಯರ್ ಇವುಗಳನ್ನ ಜೋಡಿಸಿ ಉಂಟಾಗಿರ್ತಕ್ಕಂತ ಅಥವಾ ಉಂಟು ಮಾಡಿರುವಂತಹ ಒಂದು ಘನಾಕೃತಿಯಾಗಿದೆ ಇದರ ಒಂದು ಘನಫಲವನ್ನ ನಾವು ಕಂಡಿಡಿಬೇಕಾಗತ್ತೆ ಇದರ ಘನಫಲವನ್ನ ಕಂಡಿಡಬೇಕಾದ್ರೆ ನಾವು ಈ ಒಂದು ಭಾಗಗಳನ್ನ ಪ್ರತ್ಯೇಕವಾಗಿ ಮಾಡಿಕೊಂಡು ಅದರ ಘನಫಲವನ್ನ ಕಂಡುಹಿಡಿದು ಅವುಗಳನ್ನ ಕೂಡಿದ್ರೆ ಈ ಒಂದು ಘನಾಕೃತಿಯ ಘನಫಲ ನಮ್ಗೆ ಸಿಗತ್ತೆ ಮೊದಲಿಗೆ ಒಂದೊಂದಾಗಿ ಘನಾಕೃತಿಯನ್ನು ಬರ್ಕೊಳ್ಳೋಣ ಮತ್ತು ಅದನ್ನು ಬಿಡಿಸೋಣ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಘನಾಕೃತಿ ಒಂದು ಸಿಲಿಂಡರ್ ಆಗಿದೆ ಈ ಸಿಲಿಂಡರ್ ಅನ್ನ ಬೆಡಿಸಿಕೊಂಡಿದ್ದೇವೆ ಸಿಲಿಂಡರ್ ಅನ್ನ ಬೆಡಿಸಿಕೊಂಡಾದ್ಮೇಲೆ ನಮ್ಗೆ ಗೊತ್ತಾಗಿದೆ ಏನಪ್ಪಾ ಅಂತಂದ್ರೆ ಸಿಲಿಂಡರಿನ ಘನಫಲವನ್ನ ಕಂಡು ಹಿಡಿದು ನಂತರ ನಾವು ಶಂಕುವಿನ ಘನಫಲವನ್ನ ಕಂಡು ಹಿಡಿದು ನಂತರ ಅರ್ಧಗೋಳದ ಘನಫಲವನ್ನ ಕಂಡು ಹಿಡಿದ್ರೆ ಅವುಗಳನ್ನ ಕೂಡಿಕೊಂಡಾಗ ನಮ್ಗೆ ಈ ಒಂದು ಘನಾಕೃತಿಯ ಒಂದು ಘನಫಲ ನಮ್ಗೆ ಸಿಗತ್ತೆ ಸಿಲಿಂಡರ್ ನ ರಚನೆಯನ್ನ ಮಾಡಿದ್ದೇವೆ ಇದರ ಒಂದು ತ್ರಿಜ್ಯ ಈಗಾಗಲೇ ಗೊತ್ತಿದೆ ಈ ಒಂದು ತ್ರಿಜ್ಯ ಇದರ ವ್ಯಾಸ ಎರಡು ಸೆಂಟಿಮೀಟರ್ ಇದ್ದರೆ ಇದರ ತ್ರಿಜ್ಯ ಒಂದ್ ಸೆಂಟಿಮೀಟರ್ ಇರುತ್ತೆ ಮತ್ತು ಹೈಟ್ ಹತ್ತು ಸೆಂಟಿಮೀಟರ್ ಇರುತ್ತೆ ನಂತರ ಮತ್ತೊಂದು ಘನಾಕೃತಿಯನ್ನ ಬರೆಯೋಣ ಅದ್ಯಾವ್ದಪ್ಪ ಅಂದ್ರೆ ಶಂಕು ಈ ಒಂದು ಶಂಕುವಿನ ಘನಫಲವನ್ನ ನಾವು ಕಂಡುಹಿಡಬೇಕಾಗಿದೆ ಶಂಕುವಿನ ಘನಫಲ ಇಲ್ಲಿ ಎತ್ತರ ಕೊಟ್ಟಿದ್ದಾನೆ ಎರಡು ಸೆಂಟಿಮೀಟರ್ ಮತ್ತು ತ್ರಿಜ್ಯ ಈಗಾಗಲೇ ಗೊತ್ತಿದೆ ಒಂದ್ ಸೆಂಟಿಮೀಟರ್ ತ್ರಿಜ್ಯ ಆ ಒಂದ್ ಸೆಂಟಿಮೀಟರ್ ತ್ರಿಜ್ಯವನ್ನ ನಾವು ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ ತದನಂತರ ಮತ್ತೊಂದು ಘನಾಕೃತಿಯನ್ನ ಇಲ್ಲಿ ಇದೆ ಅದು ಹೆಮಿಸ್ಪಿಯರ್ ಅರ್ಧ ಅರ್ಧಗೋಳದ ಘನಫಲವನ್ನು ನಾವು ಕಂಡುಹಿಡಬೇಕಾಗತ್ತೆ ಈ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿದು ನಂತರ ಇವುಗಳನ್ನು ಕೂಡ್ಕೋಬೇಕು ಈಗ ಒಂದೊಂದಾಗಿ ಮಾಡ್ತಾ ಹೋಗೋಣ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಅದೇ ರೀತಿ ಶಂಕುವಿನ ಒಂದು ಘನಫಲ ವಿ ಈಸ್ ಈಕ್ವಲ್ ಟು ಒಂದು ಬಾಗಿಸು ಮೂರು ಅಥವಾ ಮೂರನೇ ಒಂದು ಪೈ ಆರ್ ಸ್ಕ್ವೇರ್ ಎಚ್ ಅಂದರೆ ಈ ಸಿಲಿಂಡರಿನ ಮೂರನೆಯ ಒಂದು ಭಾಗವೇ ಒಂದು ಶಂಕು ಆಗ್ತದೆ ಹೆಮಿಸ್ಪಿಯರ್ ಹೆಮಿಸ್ಪಿಯರ್ ಅಥವಾ ಅರ್ಧಗೋಳ ಅರ್ಧಗೋಳದ ಗಣಪಲವನ್ನು ಕಂಡುಹಿಡಿಯುವ ಸೂತ್ರ ಈಗ ಪೂರ್ಣಗೋಳದ ಗನಫಲವನ್ನು ಕಂಡುಹಿಡಿಯಿರಿ ಅಂದರೆ ನಾಲ್ಕು ಬಾಗಿಸು ಮೂರು ಪೈ ಆರ್ ಕ್ಯೂಬ್ ಆಗ್ತದೆ ಅದರ ಅರ್ಧ ಅಂದರೆ ಎರಡು ಬಾಗಿಸು ಮೂರು ಪೈ ಆರ್ ಕ್ಯೂಬ್ ಆಗ್ತದೆ ಈಗ ಪ್ರತಿಯೊಂದಕ್ಕೂ ಬೆಲೆಗಳನ್ನು ಆದೇಶ ಮಾಡಿ ಕಂಡುಹಿಡ್ಕೊಳ್ಳೋಣ ಒಂದು ಬಾಗಿಸು ಮೂರು ಇಂಟು ಪೈ ಅಂದರೆ ಇಪ್ಪತ್ತೆರಡು ಬಾಗಿಸು ಏಳು ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂತಂದರೆ ನಮಗೆ ಗೊತ್ತಿದೆ ಈ ಡಯಾಮೀಟ್ರ್ ಕೊಟ್ಟಿದ್ದಾನೆ ವ್ಯಾಸ ಎರಡು ಸೆಂಟಿಮೀಟ್ರು ಅಂದರೆ ತ್ರಿಜ್ಯ ಒಂದು ಸೆಂಟಿಮೀಟ್ರ್ ಆಗುತ್ತೆ ಒಂದು ಸೆಂಟಿಮೀಟ್ರ್ ಸ್ಕ್ವೇರ್ ಇಂಟು ಹೈಟ್ ಹೈಟ್ ಇಲ್ಲಿ ಎರಡು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಎರಡು ಸೆಂಟಿಮೀಟ್ರ್ ಅಂತ ಬರ್ಕೊಳ್ಳೋಣ ಈಗ ಒಂದು ವೇಳೆ ನಮಗೆ ಸ್ಲ್ಯಾಂಟ್ ಹೈಟ್ ಕೊಟ್ಟಿದರೆ ಅಥವಾ ಓರೇ ಎತ್ತರ ಕೊಟ್ಟಿದರೆ ಹೈಟನ್ನು ಕಂಡುಹಿಡಲಿಕ್ಕೆ ನಾವು ಸೂತ್ರವನ್ನು ಪೈತಾಗರಸನ್ನ ಪ್ರಮೇಯವನ್ನು ಬಳಸ್ಕೊಂಡು ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಥವಾ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಡಿ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆ ಸೂತ್ರವನ್ನು ಬಳಸ್ಕೊಂಡು ಸ್ಲ್ಯಾಂಟ್ ಹೈಟನ್ನು ಕಂಡು ನಾವು ಲೆಕ್ಕವನ್ನು ಮಾಡಿಕೊಳ್ಬೇಕಾಗತ್ತೆ ವಿ ಈಸ್ ಈಕ್ವಲ್ ಟು ಪೈ ಅಂತಂದರೆ ಇಪ್ಪತ್ತೆರಡು ಬಾಗಿಸು ಏಳು ಇಂಟು ಆರ್ ಸ್ಕ್ವೇರ್ ಅಂದರೆ ಒಂದು ಸೆಂಟಿಮೀಟರ್ ಸ್ಕ್ವೇರ್ ಎಚ್ ಅಂದರೆ ಹತ್ತು ಸೆಂಟಿಮೀಟರ್ ಅದೇ ರೀತಿ ಹೆಮಿಸ್ಪಿಯರ್ಗೂ ಸಹ ಅರ್ಧಗೋಳಕ್ಕೂ ಸಹ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವಂತಹ ಇದಕ್ಕೂ ಸಹ ಬೆಲೆಗಳನ್ನು ಆದೇಶ ಮಾಡೋಣ ಎರಡು ಬಾಗಿಸು ಮೂರು ಪೈ ಅಂದರೆ ಇಪ್ಪತ್ತೆರಡು ಬಾಗಿಸು ಏಳು ಆರ್ ಕ್ಯೂಬ್ ಅಂದರೆ ಒಂದು ಸೆಂಟಿಮೀಟರ್ ಕ್ಯೂಬ್ ಒಂದು ಕ್ಯೂಬ್ ಅಂದರೆ ಒಂದು ಸೆಂಟಿಮೀಟರ್ ಕ್ಯೂಬ್ ಈಗ ಒಂದೊಂದಾಗಿ ಸುಲಭೀಕರಿಸಿ ಇಪ್ಪತ್ತೆರಡು ಎರಡಲಿ ನಲವತ್ತ ನಾಲ್ಕು ಬಾಗಿಸು ಏಳು ಇಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಇಂಟು ಸೆಂಟಿಮೀಟರ್ ಕ್ಯೂಬಿಕ್ ಸೆಂಟಿಮೀಟರ್ ಇನ್ನು ಸಿಲಿಂಡರಿನ ಒಂದು ಘನಫಲ ಇಪ್ಪತ್ತೆರಡು ಇಂಟು ಒಂದು ಇಪ್ಪತ್ತ ಎರಡು ಇಂಟು ಹತ್ತು ಇನ್ನೂರ ಇಪ್ಪತ್ತು ಬಾಗಿಸು ಏಳು ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಇಂಟು ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯೂಬ್ ಈಗ ಅರ್ಧಗೋಳದ ಗಣಪಲ ಇಪ್ಪತ್ತೆರಡೆರಲ್ಲಿ ನಲವತ್ತ ನಾಲ್ಕು ಏಳು ಮೂರ್ಲ ಇಪ್ಪತ್ತ ಒಂದು ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಶಂಕುವಿನ ಗಣಪಲ ಮತ್ತು ಅರ್ಧಗೋಳದ ಗಣಪಲ ಒಂದೇ ಇದೆ ಈ ಮೂರನ್ನು ಕೂಡ್ಕೊಳ್ಬೇಕಾಗತ್ತೆ ನಾವು ಈ ಮೂರನ್ನು ಕೂಡ್ಕೊಂಡಾಗ ನಮಗೆ ಈ ಜೋಡಿಸಿದ ಘನಾಕೃತಿಯ ಗಣಪಲ ಸಿಗತ್ತೆ ಕೂಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಛೇದವನ್ನು ಸಮ ಮಾಡಿಕೊಳ್ಳೋಣ ಅಂದರೆ ಅಂಶ ಮತ್ತು ಛೇದಗಳಿಗೆ ಇಲ್ಲಿ ಮೂರರಿಂದ ಗುಣಿಸ್ಕೊಳ್ಳೋಣ ಮೂರು ಇಂಟು ಇನ್ನೂರ ಇಪ್ಪತ್ತು ಬಾಗಿಸು ಮೂರು ಇಂಟು ಏಳು ಅಂದರೆ ಆರುನೂರ ಅರವತ್ತು ಬಾಗಿಸು ಇಪ್ಪತ್ತ ಒಂದು ಈಗ ಇದನ್ನು ಕೂಡ್ಕೊಳ್ಳೋಣ ನಲವತ್ತ್ನಾಲ್ಕು ಪ್ಲಸ್ ನಲವತ್ನಾಲ್ಕು ಎಂಬತ್ತ ಎಂಟು ಎಂಬತ್ತೆಂಟು ಪ್ಲಸ್ ಆರುನೂರ ಅರವತ್ತು ಎಂಬತ್ತೆಂಟು ಪ್ಲಸ್ ಆರುನೂರ ಅರವತ್ತು ಬಾಗಿಸು ಇಪ್ಪತ್ತ ಒಂದು ಏಳು ನೂರ ನಲವತ್ತ ಎಂಟು ಬಾಗಿಸು ಇಪ್ಪತ್ತ ಒಂದು ಸೆಂಟಿಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಸೆಂಟಿಮೀಟರ್ ಈ ಒಂದು ಲೆಕ್ಕವನ್ನು ನೀವು ಬಿಡಿಸಿ ಈ ಒಂದು ಇದರ ಒಂದು ಘನಫಲವನ್ನು ಕಂಡುಹಿಡ್ಕೊಳ್ಳಿ ಇಲ್ಲಿ ಮುಖ್ಯವಾಗಿ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ಲೆಕ್ಕವನ್ನು ಬಿಡಿಸೋದು ಇಂಪಾರ್ಟೆಂಟ್ ಅಲ್ಲ ಯಾವ ಯಾವ ಘನಾಕೃತಿಗಳನ್ನು ಕೊಟ್ಟಿದ್ದಾರೆ ಅಂತ ಮೊದಲು ನಾವು ತಿಳ್ಕೊಳ್ಬೇಕಾಗತ್ತೆ ಅದರ ಘನಫಲವನ್ನ ಕಂಡುಹಿಡಿಯುವ ಸೂತ್ರವನ್ನು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ಶಂಕು ಕೊಟ್ಟಿದ್ದಾರೆ ಶಂಕುವಿನ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ವಿ ಈಸ್ ಈಕ್ವಲ್ ಟು ಒಂದು ಬಾಗಿಸು ಮೂರು ಪೈಆರ್ ಸ್ಕ್ವೆರ್ ಎಚ್ ಆಮೇಲೆ ಸಿಲಿಂಡರ್ ಕೊಟ್ಟಿದ್ದಾರೆ ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ಪೈಆರ್ ಸ್ಕ್ವೇರ್ ಹೆಚ್ ಅದಾದ್ಮೇಲೆ ಅರ್ಧ ಗೋಳವನ್ನು ಕೊಟ್ಟಿದ್ದಾರೆ ಎರಡು ಬಾಗಿಸು ಮೂರು ಆರ್ ಕ್ಯೂ ಬಿಟ್ಟಿರ್ತಕ್ಕಂಥ ಸೂತ್ರಕ್ಕೆ ಬೆಲೆಗಳನ್ನು ಆದೇಶ ಮಾಡಿ ಅದನ್ನು ಸುಲಭೀಕರಿಸಿ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಘನಾಕೃತಿಯ ಘನಫಲವನ್ನು ಸುಲಭವಾಗಿ ಕಂಡಿಡಬೇಕಾಗತ್ತೆ ಪಠ್ಯಪುಸ್ತಕದಲ್ಲಿ ಇಂತಹ ಹಲವಾರು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇದನ್ನು ಮಾದರಿಯಾಗಿಟ್ಕೊಂಡು ಇದೇ ರೀತಿಯ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಲೆಕ್ಕಗಳನ್ನು ಬಿಡಿಸೋಣ